ಫೈಬರ್ ಒಂದು ಅತ್ಯಗತ್ಯ ಪೋಷಕಾಂಶವಾಗಿದ್ದು ಜೀರ್ಣಶಕ್ತಿಯ ಆರೋಗ್ಯದಂತಹ ವಿವಿಧ ಜೈವಿಕ ಮತ್ತು ದೈಹಿಕ ಕಾರ್ಯಗಳಿಗೆ ಇದು ಅಗತ್ಯವಾಗಿರುತ್ತದೆ. ಆಹಾರದ ನಾರುಗಳು ಎಂದರೆ 10 ಅಥವಾ ಹೆಚ್ಚಿನ ಮೊನೊಮೆರಿಕ್ ಯೂನಿಟ್ಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟ್ ಪಾಲಿಮರ್ಗಳು. ಅವು ಮಾನವನ ಸಣ್ಣ ಕರುಳಿನಲ್ಲಿರುವ ಅಂತರ್ವರ್ಧಕ ಕಿಣ್ವಗಳಿಂದ ನೀರಿನಲ್ಲಿ ವಿಭಜನೆಗೊಳ್ಳುವುದಿಲ್ಲ. ಆಹಾರದ ನಾರುಗಳು ನೈಸರ್ಗಿಕವಾಗಿ ಲಭ್ಯವಿರುವ ಖಾದ್ಯ ಕಾರ್ಬೋಹೈಡ್ರೇಟ್ ಪಾಲಿಮರ್ ಅಥವಾ ಕಚ್ಚಾ ಆಹಾರ ಪದಾರ್ಥಗಳ ಸಂಸ್ಕರಣೆಯಿಂದ ಪಡೆದ ಕಾರ್ಬೋಹೈಡ್ರೇಟ್ ಪಾಲಿಮರ್ಗಳ ಗುಂಪಿಗೆ ಸೇರಿವೆ. ಅವು ಇವುಗಳಿಂದ ದೈಹಿಕ ಆರೋಗ್ಯ ಪ್ರಯೋಜನಗಳಿವೆ ಎಂದು ಕಂಡುಬಂದಿದೆ. ಮಾನವನ ಆಹಾರದಲ್ಲಿ ಆಹಾರದ ನಾರುಗಳು ಕಚ್ಚಾ ಮತ್ತು ಸಂಸ್ಕರಿಸಿದ ಧಾನ್ಯಗಳು, ತರಕಾರಿಗಳು, ದ್ವಿದಳ ಧಾನ್ಯಗಳು ಮತ್ತು ಹಣ್ಣುಗಳಂತಹ ವಿವಿಧ ರೀತಿಯ ಆಹಾರದ ಮೂಲ ಲಭ್ಯವಿದೆ. ದೇಹದಲ್ಲಿ ವಿವಿಧ ರೀತಿಯ ಆಹಾರ ನಾರುಗಳನ್ನು ಅವುಗಳ ಸ್ನಿಗ್ಧತೆ, ಹುದುಗುವಿಕೆ ಮತ್ತು ನೀರನ್ನ ಹಿಡಿದಿಡುವ ಸಾಮರ್ಥ್ಯದಿಂದ ಗುರುತಿಸಬಹುದು. ಕರಗಬಲ್ಲ ನಾರು ತುಂಬಾ ಸ್ನಿಗ್ಧತೆಯನ್ನ ಹೊಂದಿರುತ್ತದೆ ಮತ್ತು ಜೀರ್ಣಕಾರಿ ಮತ್ತು ಹೀರಿಕೊಳ್ಳುವ ಪ್ರಕ್ರಿಯೆಗಳ ಮೇಲೆ ಪ್ರಮುಖ ಪರಿಣಾಮ ಬೀರುವ ಜೆಲ್ಲನ್ನ ರೂಪಿಸುವ ಗುಣಲಕ್ಷಣಗಳಿಂದಾಗಿ ಜಠರಗರುಳಿನಲ್ಲಿ ಆಹಾರವು ಸಾಗಿ ಹೋಗುವ ಸಮಯವನ್ನ ಹೆಚ್ಚಿಸುತ್ತದೆ. ಅಲ್ಲದೆ ಕರಗಬಲ್ಲ ನಾರು ಅದರ ಹೆಚ್ಚಿನ ಸ್ನಿಗ್ಧತೆ ಮತ್ತು ಜೆಲ್ ತರಹದ ಸ್ಥಿರತೆಯಿಂದಾಗಿ ಸೇವಿಸಿದ ಆಹಾರವನ್ನ ಹೊಟ್ಟೆಯಿಂದ ಖಾಲಿ ಮಾಡುವ ಪ್ರಮಾಣವನ್ನ ಮತ್ತು ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆಯನ್ನ ವಿಳಂಬಗೊಳಿಸುತ್ತದೆ. ಇದು ಭೋಜನದ ಗ್ಲೈಸೆಮಿಕ್ ಸೂಚ್ಯಂಕವನ್ನ ತಗ್ಗಿಸುತ್ತದೆ. ಕರಗದ ನಾರು ಆಹಾರದ ನಾರಿನ ಅತ್ಯಂತ ಸಾಮಾನ್ಯ ರೂಪವಾಗಿದೆ ಮತ್ತು ಅವುಗಳ ಕಡಿಮೆ ಸ್ನಿಗ್ಧತೆ ಮತ್ತು ಕಳಪೆ ನೀರು ಹೀರಿಕೊಳ್ಳುವ ಸಾಮರ್ಥ್ಯದಿಂದಾಗಿ ಅವು ಕರುಳಿನಲ್ಲಿ ಆಹಾರ ಸಾಗಿ ಹೋಗುವ ಸಮಯವನ್ನ ತಗ್ಗಿಸುತ್ತದೆ. ಕರಗದ ನಾರು ನೀರಿನಲ್ಲಿ ಅಷ್ಟಾಗಿ ಕರಗುವುದಿಲ್ಲ ಮತ್ತು ಇದು ಸಾಮಾನ್ಯವಾಗಿ ಕರುಳಿನ ಕ್ರಮಬದ್ಧ ಕಾರ್ಯವನ್ನ ಉತ್ತೇಜಿಸುತ್ತದೆ ಮತ್ತು ಮಲತೂಕವನ್ನ ಹೆಚ್ಚಿಸುವ ಸಾಮರ್ಥ್ಯದಿಂದಾಗಿ ಕರುಳಿನಲ್ಲಿ ಸಾಗಣೆಯ ಸಮಯವನ್ನ ತಗ್ಗಿಸುತ್ತದೆ. ಸಾಮಾನ್ಯವಾಗಿ ಕರಗದ ನಾರಿನ ತುಂಡುಗಳು ಸಾಗಣೆಯ ಸಮಯದಲ್ಲಿ ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಲ್ಲಿ ಹೆಚ್ಚು ನಿಧಾನವಾಗಿ ಹುದುಗುತ್ತವೆ. ಅದರ ಕಳಪೆ ಹುದುಗುವಿಕೆಯಿಂದಾಗಿ ಅವು ಹೆಚ್ಚಿನ ಪ್ರಮಾಣದ ಮಲ ಮತ್ತು ಮಲ ವಿಸರ್ಜನೆ ಉಂಟುಮಾಡಲು ಕಾರಣವಾಗುತ್ತವೆ. ಒಟ್ಟಾರೆಯಾಗಿ ಆಹಾರದ ನಾರು ಪದಾರ್ಥವು ಕರುಳಿನ ಕ್ರಮಬದ್ಧತೆಯನ್ನ ಉತ್ತೇಜಿಸುವುದು, ನಿಯಮಿತವಾಗಿ ಕರುಳಿನ ಕಾರ್ಯಕ್ಕೆ ಬೆಂಬಲ ಮತ್ತು ಜಠರಗರುಳಿನ ಆರೋಗ್ಯದ ನಿರ್ವಹಣೆ ಸೇರಿದಂತೆ ಜೀರ್ಣಕಾರಿ ಆರೋಗ್ಯ ಲಾಭವನ್ನ ಒದಗಿಸುತ್ತದೆ. ವಯಸ್ಕರಲ್ಲಿ ಕರುಳಿನ ಆರೋಗ್ಯಕರ ಕಾರ್ಯನಿರ್ವಹಣೆ ದಿನಕ್ಕೆ 25 ಗ್ರಾಂನಷ್ಟು ಆಹಾರದ ನಾರಿನ ಸೇವನೆಯೂ ಸಾಕಾಗುತ್ತದೆ ಎಂದು ಲಭ್ಯವಿರುವ ಪುರಾವೆಗಳು ಸೂಚಿಸುತ್ತವೆ. ಭಾರತೀಯರಿಗೆ ದಿನಕ್ಕೆ 40 ಗ್ರಾಂನಷ್ಟು ನಾರಿನ ಅಂಶವನ್ನ ಸೇವಿಸುವಂತೆ ಶಿಫಾರಸು ಮಾಡಲಾಗುತ್ತದೆ. ಆದರೂ ಅದರ ಸಾಮರ್ಥ್ಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನವರು ಸಾಕಷ್ಟು ನಾರಿನ ಪದಾರ್ಥಗಳನ್ನ ಸೇವಿಸುವುದಿಲ್ಲ. ಆಹಾರದ ನಾರಿನ ಮೂಲವಾಗಿ ಪೌಷ್ಟಿಕಾಂಶದ ಗಮನಾರ್ಹ ಪ್ರಮಾಣದ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅನ್ನ ಆಕ್ಟಿವೇಟೆಡ್ ಫೈಬರ್ ಒದಗಿಸುತ್ತದೆ. ಅಂತೆಯೇ ಆಕ್ಟಿವೇಟೆಡ್ ಫೈಬರ್ನ ನಾರಿನ ಪ್ರಮುಖ ಘಟಕಾಂಶಗಳನ್ನ ವಿವಿಧ ತರಕಾರಿ ಮೂಲಗಳಾದ ಓಟ್ ಮತ್ತು ಬಟಾಣಿಗಳಿಂದ ಪಡೆಯಲಾಗಿದೆ. ಇದು ಆಹಾರದ ನಾರಿನ ಗರಿಷ್ಠ ಪ್ರಯೋಜನವನ್ನ ಒದಗಿಸುತ್ತದೆ. ಆಕ್ಟಿವೇಟೆಡ್ ಫೈಬರ್ನ 2 ಮಾತ್ರೆಗಳನ್ನ ದಿನಕ್ಕೆ 3 ಬಾರಿ ಭೋಜನದೊಂದಿಗೆ ಸೇವಿಸುವುದರಿಂದ ನಿಮಗೆ 3.6 ಗ್ರಾಂನಷ್ಟು ನಾರಿನಂಶ ಸಿಗುತ್ತೆ. ಆಹಾರದ ನಾರಿನ ಪ್ರಮಾಣವನ್ನ ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸುವುದರಿಂದ ಅದು ಜೀರ್ಣಕಾರಿ ಆರೋಗ್ಯದಂತಹ ಪ್ರಮುಖ ಆರೋಗ್ಯ ಲಾಭಗಳನ್ನು ಒದಗಿಸುತ್ತದೆ.